ನಮಸ್ಕಾರ. ತಮ್ಮ ಪೂರ್ತಿ ಹೆಸರು? ತಮ್ಮ ಯಾವ ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದೆ? ಇದೇ ಮೊದಲನೇ ಬಾರಿ ಬಂದಿರೋದು? ಮೊದಲನೇ ಬಾರಿ ನೀನು ನಿಂತು ಸದಸ್ಯರಾಗಿದ್ರೆ ಎಷ್ಟು ಖುಷಿ ಆಗ್ತಿದೆ? ಖುಷಿ ಆಗ್ತದೆ ತುಂಬಾ. ಈಗ ಈ ಬಾರಿ ಎಷ್ಟು ಮತಗಳು ತಗೊಂಡ್ರಿ ನೀವು? ಮತಗಳಂದ್ರೆ ಅವಿರೋಧವಾಗಿ ಆಯ್ಕೆ ಆಗಿದ್ದೀರಾ. ನಿಮ್ಮ ತಂದೆ ತಾಯಿ ಹೆಸರು? ನಮ್ಮ ತಂದೆ ಹೆಸರು ಕೋಡಯ್ಯ, ತಾಯಿ ಹೆಸರು ಕೋಡಮ್ಮ. ತಾವೆಷ್ಟು ಜನ ಮಕ್ಕಳು? ನಾವು ನಾಲ್ಕು, ಐದು ಜನ. ನೀವೆಷ್ಟನೇವ್ರು? ನಾನೇ ಲಾಸ್ಟ್, ಐದನೇವ್ರು. ನೀವೇ ಕೊನೆಯವರು? ಮೂರು ಜನ ಗಂಡು ಮಕ್ಕಳು, ಎರಡು ಜನ ಮಕ್ಕಳು. ಸರ್ ನಮಸ್ತೆ. ತಮ್ಮ ಹೆಸರು ಸರ್? ಅಶ್ವಥ್. ಮೇಡಮ್, ಈ ಬಾರಿ ರಾಜಕೀಯವಾಗಿ ಬಂದಿರೋದು ತಮ್ಗೆ ಎಷ್ಟು ಖುಷಿ ಆಗ್ತಿದೆ? ಏನೇನ್ ಕೆಲ್ಸಗಳು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರ ತಾವು? ಈಗ ಮೇಡಮ್ ಗೆದ್ದ ಬಂದ ನಂತರ ಗ್ರಾಮದಲ್ಲಿ ಸ್ವಚ್ಛತೆ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಬೀದಿ ದೀಪಗಳಿರ್ಬೋದು, ಅದೆಲ್ಲ ಹೇಗ್ ಮಾಡಿಸಿದೀರಾ? ಮಾಡಿಸಿದ್ರ? ಕೋವಿಡ್ ಸಮಯದಲ್ಲಿ ಹೇಗಿತ್ತು ಗ್ರಾಮದಲ್ಲಿ? ವ್ಯಾಕ್ಸಿನೇಷನ್ ಎಲ್ಲರಿಗೂ ಪೂರೈಕೆ ಆಗಿದೆ. ಸರಿ, ಈಗಿನ ರಾಜಕೀಯಕ್ಕೆ ವಿದ್ಯಾಭ್ಯಾಸ ಬೇಕಾ ಬೇಡವಾ ನಿಮ್ಮ ಪ್ರಕಾರ? ಏನಕ್ಕೆ ಬೇಕು? ಈಗ ತಾವೊಬ್ರು ಯುವಕರಾಗಿ ಅಮ್ಮನ ರಾಜಕೀಯವಾಗಿ ಕರ್ಕೊಂಬಂದಿದ್ದೀರಾ, ನಿಮ್ಮಂತ ಯುವಕರು ರಾಜಕೀಯವಾಗಿ ಬಂದ್ರೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ತಾವೇನು ಹೇಳಕ್ ಬಯಸ್ತೀರಾ? ರಾಜಕೀಯದಲ್ಲಿ ಎಲ್ಲ ಕೆಲಸಗಳಾಗಬೇಕು, ರಾಜಕೀಯ ಮಾಡಿ ಇದ ಮಾಡಬಾರ್ದು, ದುಡ್ಡಿಗಾಗಿ ಇದ ಮಾಡಬಾರ್ದು, ಕೆಲಸಗಳಾಗಬೇಕು, ಮತ್ತು ಊರಿನ ಇದಾಗಬೇಕು. ಈಗ ಮಹಿಳೆಯಾಗಿ ತಾವೊಬ್ರು ಗ್ರಾಮ ಪಂಚಾಯತಿಗೆ ಬಂದಿದ್ದೀರಾ, ನಿಮ್ಮಂತ ಮಹಿಳೆಯರು ರಾಜಕೀಯವಾಗಿದ್ರೆ ಬದಲಾವಣೆ ತರಬಹುದು ಅಂತ ಅನ್ಸುತ್ತಾ ನಿಮ್ಗೆ? ಬದಲಾವಣೆ ತರಬಹುದು. ಅಂದ್ರೆ ಈಗ ನಿಮ್ಮ ಗ್ರಾಮದಲ್ಲಿ ಏನೇನ್ ಸಮಸ್ಯೆ ಬಗ್ಗೆ ನಿಮ್ಮ ಹತ್ರ ಬಂದು ಕೇಳ್ತಾರೆ ಜನಗಳು? ನೀರಿಂದು, ಕರೆಂಟಿಂದು, ಆಮೇಲೆ ರೋಡ್ ಸರಿ ಇಲ್ಲ ಅಂತ ಕಾಲೋನಿ ಒಳಗೆ, ಅದೆಲ್ಲ ಕೇಳ್ತಿದ್ದಾರೆ. ಎಲ್ಲ ಮಾಡಿಸ್ತೀವಿ, ಈಗ ಒಂದ್ಸರಿ ಮಾಡಿಸ್ತೀವಿ, ಇನ್ನೊಂದ್ಸರಿ ಮಾಡಿಸ್ಬೇಕೀಗ. ಸರ್, ಈಗ ತಮ್ಮ ಗ್ರಾಮದಲ್ಲಿ ಇರೋಂತ ಗೌರ್ಮೆಂಟ್ ಶಾಲೆ ಇರ್ಬೋದು, ಅಂಗನವಾಡಿ ಇರ್ಬೋದು, ಅಲ್ಲಿಗೆ ಹೇಗೆ ಓದ್ ಕೊಡ್ತಾರೆ? ಅಂಗನವಾಡಿಗೆಲ್ಲ ಹೋಗಿದ್ವಿ. ಎಷ್ಟ್ ದಿನಕ್ಕೊಮ್ಮೆ ಹೋಗಿ ಭೇಟಿ ನೀಡ್ತೀರಾ? ಎದ್ದಿರೋರ್ ಇರ್ಬೇಕಿದ್ರೆ ನಿದ್ರಿಸೋರ್ ಯಾಕೆ ಬೇಕು, ಸಿದ್ಧಾಂತ ಇಲ್ಲದಂತ ವೇದಾಂತ ಯಾಕೆ ಬೇಕು, ಮುಂದಿನ ಚುನಾವಣೆ ನಮ್ಮ ನಿಮ್ಮೆಲ್ಲರ ಹೊಣೆ. ಕಮಲ ಕಮಲ ಕೇಸರಿ ಕಮಲ, ಕಟ್ಟುವೆವು ಹೊಸ ಕನ್ನಡ ನಾಡು ನಾವು ಎಂದು, ತೊಟ್ಟಿದೆವು ಪಣ ಕನ್ನಡ ಮಣ್ಣ ಮುಟ್ಟಿ ಎಂದು, ಪರಿವರ್ತನೆಯ ಬಂಡಿ ಬಂತು, ಪರಿವರ್ತನೆಯ ಬಂಡಿ ಇದು, ಬದಲಾವಣೆಯ ಬಂಡಿ ಇದು, ನವಚೇತನದ ಬಂಡಿ ಪರಿವರ್ತನೆಯ ಬಂಡಿ ಬಂತು, ಪರಿವರ್ತನೆಯ ಬಂಡಿ ಇದು, ಬದಲಾವಣೆಯ ಬಂಡಿ ಇದು, ನವಚೇತನದ ಬಂಡಿ ಪರಿವರ್ತನೆಯ ಬಂಡಿ ಬಂತು, ಪರಿವರ್ತನೆಯ ಬಂಡಿ ಇದು, ಬದಲಾವಣೆಯ ಬಂಡಿ ಇದು, ನವಚೇತನದ. ಈ ಕೃಷಿ ಇಲಾಖೆ ಅರಣ್ಯ ಇಲಾಖೆಯಿಂದ ಎಲ್ಲ ಕೆಲವೊಂದು ರೈತರಿಗೆ ಸವಲತ್ತುಗಳು ಬರ್ತಾ ಇದಾವೆ, ಈ ಸಸಿ ಕೊಡ್ಸೋದಿರ್ಬೋದು, ಬದು ನಿರ್ಮಾಣ, ಆ ಥರದ ಏನಾದ್ರು ಮಾಡಿಸಿದಿರಾ ಇಲ್ಲಿವರೆಗೆ? ಏನೇನು ಮಾಡಿಸಿದಿರಾ? ಕಾಫಿ ಇದು ಎಲ್ಲ ಹಾಕ್ತಾರೆ ಪಂಚಾಯತಿ ಕಡೆಯಿಂದ ಕೊಡ್ತಾರೆ. ಅದಕ್ಕೆ ಸಿಲ್ವರ್ ಗಿಡ, ತ್ಯಾಗ ಗಿಡ, ಹಣ್ಣಿನ ಸಪೋಟ, ಬಳೆ ಜನಗಳಿಗೆ ಕೊಡಿಸ್ತಾ ಇದ್ದೀರಾ. ಈ ವಿಧವಾ ವೇತನ ಇರ್ಬೋದು, ಹಿರಿಯ ನಾಗರಿಕರ ವೇತನ, ಅಂಗವಿಕಲರ ವೇತನ, ಈ ತರದ ಯಾವ್ದಾದ್ರು ಕೊಡ್ಸಿದೀರಾ ನಿಮ್ ಗ್ರಾಮಸ್ಥರು? ಕೊಡ್ಸಿದೀರಾ? ಇನ್ನು ಹೆಚ್ಚಿನ ಕೆಲಸ ಅಂದ್ರೆ ಏನ್ ಕೇಳ್ತಾರೆ ನಿಮ್ ಗ್ರಾಮಸ್ಥರು? ಕೆಲಸ ಜಾಸ್ತಿ ಇದೆ, ನೀರು, ರೋಡು, ಮನೆಗಳು ಬೇಕು. ಹ್ಮ್, ನಿಮ್ಮ ಗ್ರಾಮನ ಯಾವ ಮಾದರಿ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ ತಾವು? ಈಗ ನಿಮ್ಮ ಪಂಚಾಯತಿಲಿ ಏನ್ ಅಧ್ಯಕ್ಷರು ಇದಾರೆ, ಪಿ ಡಿ ಓ ಇದಾರೆ, ಉಪಾಧ್ಯಕ್ಷರು, ಉಳಿದಂತ ಸದಸ್ಯರುಗಳು, ಅವರೆಲ್ಲ ಹೇಗ್ ಸಪೋರ್ಟ್ ಮಾಡ್ತಿದಾರೆ ನಿಮ್ಗೆ? ಎಲ್ಲ ಪರವಾಗಿಲ್ಲ, ನಾವ್ ಹೇಳಿದ್ಕೆಲ್ಲ ಏನು ಆಗಲ್ಲ, ಮಾಡಲ್ಲ ಅಂತೇನು ಕಿರ್ಕ್ ಮಾಡ್ತಿಲ್ಲ, ಚೆನ್ನಾಗಿ ಎಲ್ಲ ಮಾಡ್ತಿದ್ದಾರೆ, ಪರವಾಗಿಲ್ಲ. ನಮ್ ಕೈಲಿ ಒಂದ್ಕೊಂಡು ಹೋಗ್ತಿದ್ದಾರೆ.
ಎಲ್ಲ ಹೊಂದ್ಕೊಂಡು ಹೋಗ್ತಿದ್ದಾರೆ. ನಿಮ್ಮ ಗ್ರಾಮಸ್ಥರು ಇಷ್ಟು ಮತಗಳು ಕೊಟ್ಟು ಗೆಲ್ಸಿದ್ದಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮತಗಳೇ ಇಲ್ದೇನೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ನಾವು ಅದೇ ಕೆಲಸ ಮಾಡಿ ನಾವು ಹೆಸರು ತಗಬೇಕು. ನಾವು ಓದಿಲ್ಲ ಅಂದ್ರೆ ಪರವಾಗಿಲ್ಲ, ನನಗೆ ಊರಲ್ಲಿ ಕೆಲಸ ಆಗಿ ಇಂತರ ಇಂತ ಮಾಡಿದ್ರು, ಹೆಲ್ಪ್ ಮಾಡಿದ್ರು, ನನಗೆ ಒಳ್ಳೇದಾಗಿದೆ ಅನ್ಬೇಕು, ಆ ತರ ಕೆಲಸ ಮಾಡ್ಬೇಕು ಅಂತ. ಈ 5 ವರ್ಷ ನೀವೇನ್ ಕೆಲ್ಸಗಳು ಮಾಡ್ತೀರಾ ಆ ಕೆಲ್ಸಗಳನ್ನ ನೋಡಿ ಮುಂದಿನ ಬಾರಿನೂ ಕೂಡ ನಿಮ್ನ ರಾಜಕೀಯವಾಗಿ ಮುಂದುವರಿಸ್ಬೇಕು ಅಂತ ಆಸೆ ಪಟ್ರೆ ತಾವ್ ರಾಜಕೀಯವಾಗಿ ಮುಂದುವರಿತೀರಾ? ಅದಕ್ಕೆ ಕೆಲಸ ಎಲ್ಲ ಮಾಡಿಸಿ ರಾಜಕೀಯ ಮುಂದುವರಿಬೇಕು ಅಂದ್ರೆ ಮುಂದುವರಿಬೋದು, ಮುಂದುವರಿತೀರಾ. ಅದೇ ರೀತಿ ನಿಮ್ಮ ಗ್ರಾಮಸ್ಥರು ಈಗ ಕೇಳಿರೋದು ಮನೆ ಬೇಕು ಅಂತ, ನೀವು ಈ 5 ವರ್ಷದಲ್ಲಿ ಏನ್ ಕೆಲ್ಸ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಏನೇನ್ ತರಬೇಕು ಅನ್ಕೊಂಡಿದ್ದೀರಾ? ಮನೆಗಳು, ಬೀದಿ ಲೈಟು, ದೀಪ ಎಲ್ಲ ಕಟ್ಟಬೇಕು, ಲೈಟು ದೊಡ್ಡ ಟವರ್ ಲೈಟ್ ಎಲ್ಲ ಹಾಕ್ಬೇಕು, ನೀರಿನ ಸೌಕರ್ಯ ಮಾಡಬೇಕು, ಮನೆ ಮನೆಗೂ ನೀರು ಬಿಡ ಮಾಡಬೇಕು, ರೋಡು ಸಿಮೆಂಟ್ ರೋಡ್ ಮಾಡಬೇಕು, ಫೀಲ್ಡ್ ಮಾಡಬೇಕು, ಮಕ್ಕಳಿಗೆ ಸ್ಕೂಲಿಗೆ ಆಟ ಆಡೋದು ಫೀಲ್ಡ್ ಮಾಡಬೇಕು ಅಂತ ಆಸೆ ಇದೆ. ಸರ್, ಈಗ ನಾಡಹಬ್ಬ ದಸರಾ ನಡೀತಾ ಇದೆ, ನಿಮ್ಮ ಗ್ರಾಮದ ಜನತೆಗೂ ಹಾಗೂ ಕರ್ನಾಟಕ ಜನತೆಗೂ ಒಂದು ಶುಭಾಶಯಗಳನ್ನ ಕೋರಿ. ನಮ್ಮ ಗ್ರಾಮಕ್ಕೆ ದಸರಾ ಶುಭಾಶಯ ಕೋರ್ತೀವಿ. ಓಕೆ ಸರ್, ತಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿತಾ ಇರಲಿ ಅಂತ ಆಶಿಸ್ತಾ ಇಷ್ಟು ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.